चामराजपेट ईदगाह मैदान को बीबीएमपी ने रेवेन्यू डिपार्टमेंट के मिल्कियत होने का दावा किया है। इस पर बीजेड जमीर अहमद खान ने आज अखबारी नुमाइंदों से बात करते हुए कई अहम बातें बताई हैं। उन्होंने कहा है कि इसे गैर जरूरी तौर पर उछाला जा रहा है। उन्होंने ये भी कहा है कि 15 अगस्त के मौके पर यहाँ परचम कशाई की जाएगी और साथ ही साथ कर्नाटका डे के मौके पर, कन्नडा राज्य उत्सव के मौके पर भी यहाँ फ्लैग होस्ट किया जाएगा। ಇಲ್ಲ ನೋಡುವ ಅದು ಈಗ ಬಿ ಬಿ ಎಂ ಪಿ ಅವರು ನಮ್ಮ ಜಾಗ ಇಲ್ಲ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರ್ಬೇಕಂತ ಹೇಳಿದ್ದಾರೆ. ಈಗ ತಮಗೆಲ್ಲ ಗೊತ್ತಿರೋದು ಗೊತ್ತಿದ್ದಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು 1999 ಮುಂಚೆ ಇದು ವಫ್ ಆಸ್ತಿ ಇರಲಿ ಮುಜರಾ ಆಸ್ತಿ ಇರಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಮೇಲೆ ಏನು ಮಾಡಿದ್ರು, ವಫ್ ಅಂತ ಸಪ್ರೇಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ವಫ್ ಇರಲಿ ಮುಜರಾ ಇರಲಿ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ನೋಡುವ ಅದು ಅವ್ರು ಬೋರ್ಡ್ ಅವ್ರು ಇದ್ದಾರೆ ನೋಡ್ಕೊತಾರೆ ಅವ್ರು ಮಾಡ್ಕೊತಾರೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತಾ ಇಲ್ಲ. ನಾನು ನಂದೇನಂದರೆ ಈ ಬಾರಿ ನಾವು 75ನೇ ವರ್ಷ ನಮ್ಮ ಸ್ವಾತಂತ್ರ್ಯ ದಿನ ನಾವು ಅದ್ಧೂರಿಯಾಗಿ ಆಚರಿಸ್ಬೇಕಂತ ಹೇಳ್ಬಿಟ್ಟು ಇದು ಮೊದಲೇ ಬಾರಿ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ನಾವು ಫ್ಲಾಗ್ ಹಾಸನ ಮಾಡ್ತಾ ಇದೀವಿ. ವರ್ಷ ಅಂದ್ರೆ ಈ ವರ್ಷದಿಂದ ಚಾಲನೆ ಕೊಡ್ತಾ ಇದ್ದೀವಿ. ಬಹಳ ಸಂತೋಷ ಸರ್. ಎಷ್ಟು ಜನ ಆಗ್ತಾರೆ ಮಕ್ಕಳು ಸೇರಿಸೋದು, ಮಕ್ಕಳು ತಾನೇ ಸೇರಿಸ್ಕೊಳ್ಬೇಕು, ಅದ್ದೂರಿಯಾಗಿ ಆಚರಿಸ್ತೀವಿ ಅಷ್ಟೇ ಹೇಳ್ತೀನಿ ನಾನು. ಹಾಂ, ನೋಡೋಕೆ ಎಲ್ಲಿ ಫ್ಲಾಗ್ ಇದು ಮಾಡಬೇಕಂತ ನೋಡಿಬಿಟ್ಟು ಜಾಗ ನೋಡಿಬಿಟ್ಟು ನಾನು ಕೂತಿ ಎಲ್ಲ ಈಗ ಪಿ ವಿ ಗಣೇಶ್ ಇದ್ದಾರೆ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಈಗ ಹಾಲಿ ಕೋಕಿಲ ಚಂದ್ರಶೇಖರ್ ಇದ್ದಾರೆ, ಕೆಲವು ಮುಖಂಡರಿದ್ದಾರೆ, ದೇವಸ್ಥಾನ ಸದಸ್ಯರು ಎಲ್ಲನ ಕರೆಸಿ ವಿನಾಯಕ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಕೂತಿ ನಾನು 12ನೇ ತಾರೀಕು ಮೇಲೆ 10ನೇ ತಾರೀಕಿಗೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಯಾವ ಥರ ಮಾಡಬೇಕಂತ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ಫ್ಲಾಗ್ ಅಷ್ಟು ಮಾಡಿದಷ್ಟೇ. ಇನ್ನೂ ಕೂಡ ಯಾವುದು ಅಂತ ಏನು ಡಿಸೈಡ್ ಆಗಲಿಲ್ಲ. ಅದರ ಮಧ್ಯೆ ಈಗ ಈ ವಿವಾದಗಳು. ವಿವಾದ ಏನಿಲ್ಲಮ್ಮ, ಈಗ ಅವ್ರದ್ದು ಆಸೆ ಏನಿರೋದು ಫ್ಲಾಗ್ ಹಾಸ್ಟ್ ಮಾಡಬೇಕು 15 ಆಗಸ್ಟ್ಗೆ ಅಂತ, ನನಗೂ ಅದೇ ಆಸೆ ಇರೋದು. ಈ ವರ್ಷದಿಂದಾನೇ ನಾವು ಫ್ಲಾಗ್ ಹಾಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಸೇರಿ ಮಾಡ್ತಾ ಇರೋದು. ಎಲ್ಲ ಇಲ್ಲ, ಗಣೇಶ ಹಬ್ಬಕ್ಕೆ ಎಲ್ಲ ಫ್ಲಾಗ್ ಹಾಸ್ಟ್ ಮಾಡ್ತೀವಿ ಅಷ್ಟೇ. ಬ್ರದರ್, ಈಗ ನೀವು ಮಾಧ್ಯಮದವ್ರು ದಯಮಾಡಿ ಗೊಂದಲ ಸೃಷ್ಟಿ ಮಾಡಬೇಡಿ. ಇಲ್ಲಿ ಕೇಳಿ, ದಯಮಾಡಿ ಮಾಧ್ಯಮದವರೇ ಇದು ಗೊಂದಲ ಸೃಷ್ಟಿ ಮಾಡ್ತಾ ಇರೋದು. ಇದು 15 ಆಗಸ್ಟ್ಗೆ ಫ್ಲಾಗ್ ಹಾಸ್ಟ್ ಮಾಡ್ತೀವಿ, ನವಂಬರ್ 1ಗೆ ಫ್ಲಾಗ್ ಹಾಸ್ಟ್ ಮಾಡ್ತೀವಿ, ರಿಪಬ್ಲಿಕ್ ಡೇಗೂ ಫ್ಲಾಗ್ ಹಾಸ್ಟ್ ಮಾಡ್ತೀವಿ.